ಬಹಳ ಪ್ರಮುಖ ನಾಮಪತ್ರ ಸಲ್ಲಿಕೆಗಳು ನಡೀತಾ ಇದೆ ಅವುಗಳನ್ನು ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಬಹು ನಿರೀಕ್ಷಿತ ಬಹು ಆಕಾಂಕ್ಷಿತ ಕಾರ್ಯಕ್ರಮ ನಮ್ಮ ಎಂಎಲ್ಎಯ ಈ ದಿನದ ಮೊದಲನೆಯ ಫಲಿತಾಂಶವನ್ನು ನೋಡೋ ಸಮಯ ಅತಣಿಯ ಫಲಿತಾಂಶ ಹಾಗಾದ್ರೆ ಹೇಗಿದೆ ಅತಣಿ ಕ್ಷೇತ್ರದ ಸಮೀಕ್ಷೆ ಸರಿಯಾಗಿ 11 ಗಂಟೆಗೆ ಮುಕ್ತಾಯ ಆಗಿದೆ ಹಾಗಾದ್ರೆ ಅತಣಿ ಕ್ಷೇತ್ರದಲ್ಲಿ ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಯಾರ ಕೈ ಮೇಲಿದೆ ಯಾರು ಮುನ್ನಡೆಯನ್ನು ಸಾಧಿಸುವ ಸಾಧ್ಯತೆ ಇದೆ ಅತಣಿಯ ಜನಾಭಿಪ್ರಾಯ ಬದಲಾಗಿದೆಯಾ ಅಥವಾ ಈ ಹಿಂದಿನ ಜನಾಭಿಪ್ರಾಯ ಮುಂದುವರೆದಿದೆಯಾ ಬಿಜೆಪಿ ಮತ್ತು ಕಾಂಗ್ರೆಸ್ನ ಜಿದ್ದಾಜಿದ್ದಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅತಣಿ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ರೋಚಕ ಫೈಟ್ ಕಾಂಗ್ರೆಸ್ನ ಅಭ್ಯರ್ಥಿ ಈವರೆಗೂ ಬಿಜೆಪಿಯಲ್ಲಿ ಇದ್ದು ಇತ್ತೀಚೆಗೆ ಕಾಂಗ್ರೆಸ್ ಸೇರಿರುವಂತ ಲಕ್ಷ್ಮಣ ಸವದಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಇವರಿಬ್ಬರ ನಡುವಿನ ನೇರಾನೇರ ಸಮರ ಅದು ಯಾವ ರೀತಿಯಲ್ಲಿ ನಡೆಯತಾ ಇದೆ ಅತಣಿಯ ಜನರ ಮನಸ್ಸು ಯಾವ ರೀತಿಯಲ್ಲಿ ಇದೆ ಇನ್ನು ಜೆಡಿಎಸ್ ಅಭ್ಯರ್ಥಿ ಈವರೆಗೂ ಕೂಡ ಘೋಷಣೆ ಆಗಿಲ್ಲ ಅತಣಿಯಲ್ಲಿ ಈಗ ಸದ್ಯಕ್ಕೆ ಫೈಟ್ ಇರೋದು ನೇರಾನೇರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅತಣಿ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 9064 ಆ ಪೈಕಿ ಕಾಂಗ್ರೆಸ್ ಪಕ್ಷದ ಪರವಾಗಿ 3305 ಮತಗಳು ದಾಖಲಾದ್ರೆ ಬಿಜೆಪಿ ಪರ 5493 ಮಹೇಶ್ ಕುಮಟಳ್ಳಿಗೆ ಹೆಚ್ಚಿನ ಮತಗಳು ಬಂದಿದೆ ಕಂಪ್ಯಾರಿಟಿವ್ಲಿ ಲಕ್ಷ್ಮಣ ಸವದಿ ಅವರೆದ್ರು ಲಕ್ಷ್ಮಣ ಸವದಿ ಕೇವಲ 3000 ಮತಗಳನ್ನು ಪಡೆದುಕೊಂಡಿದ್ರೆ ಮಹೇಶ್ ಕುಮಟಳ್ಳಿ 5000 ಮತಗಳನ್ನು ಪಡೆದಿದ್ದಾರೆ ಜೆಡಿಎಸ್ ಒಂದು 140 ಇತರೆ ಒಂದು 87 ಮತಗಳು ಅಷ್ಟೇ ಆದರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ 2000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದೆ ಲಕ್ಷ್ಮಣ ಸವದಿ ಅವರ ಪರವಾಗಿ 36% ಮತ ದಾಖಲಾಗಿದ್ರೆ ಮಹೇಶ್ ಕುಮಟಳ್ಳಿ ಪರ ಶೇಕಡಾ 61 ರಷ್ಟು ಬಹಳ ಬಹಳ ಕ್ರೂಷಿಯಲ್ ಮೊಮೆಂಟ್ ಬಹಳ ಬಹಳ ಕ್ರೂಷಿಯಲ್ ಕ್ಷೇತ್ರ ಕೂಡ ಇದು ಲಕ್ಷ್ಮಣ ಸವದಿ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆ ಆದರೂ ಕೂಡ ಅವರ ಪರವಾಗಿ ಜನಬೆಂಬಲ ನಮ್ಮ ಸಮೀಕ್ಷೆಯಲ್ಲಿ ವ್ಯಕ್ತ ಆಗ್ತಾ ಇಲ್ಲ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಅವರ ಪರವಾಗಿಯೇ ಅತಿ ಹೆಚ್ಚಿನ ಮತಗಳು ಬಂದಿದೆ ಸೋ ಬದಲಾದ ರಾಜಕೀಯ ಸನ್ನಿವೇಶದಲ್ಲೂ ಕೂಡ ಅತಣಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ರಾಜ್ಯದ ಗಮನವನ್ನು ಸೆಳೆದಿರುವಂತ ಎಲೆಕ್ಷನ್ ಅಖಾಡದಲ್ಲಿ ಮಹೇಶ್ ಕುಮಟಳ್ಳಿ ಲಕ್ಷ್ಮಣ ಸವದಿ ಅವರ ವಿರುದ್ಧ ಮುನ್ನಡೆಯಲಿದ್ದಾರೆ ಅತಣಿ ಜನತೆಯ ಮನಗೆದ್ದಿದ್ದಾರೆ ಮಹೇಶ್ ಕುಮಟಳ್ಳಿ ಅವರಿಗೆ ಮತದಾರ ಜೈಕರ ಆಗ್ತಿದ್ದಾರೆ ಮತ್ತೊಂದು ಭರ್ಜರಿ ಜಯದತ್ತ ಮಹೇಶ್ ಕುಮಟಳ್ಳಿ ದಾಪುಗಾಲನ್ನು ಇಡೋ ಸಾಧ್ಯತೆಗಳಿದೆ ಬಿಜೆಪಿ ಇಂದ ಕಾಂಗ್ರೆಸ್ ಗೆ ಪಕ್ಷಾಂತರ ಮಾಡಿರುವ ಲಕ್ಷ್ಮಣ ಸವದಿಗೆ ಶಾಕ್ ಎದುರಾಗಿದೆ ಪವರ್ ಟಿವಿಯ ಸಮೀಕ್ಷೆಯಲ್ಲಿ ಲಕ್ಷ್ಮಣ ಸವದಿ ಭಾರಿ ಹಿನ್ನಡೆಯನ್ನು ಕಂಡಿದ್ದಾರೆ ಈಗ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಸಮೀಕ್ಷೆ ನಡೀತಾ ಇದೆ 11 ಗಂಟೆಗೆ ಆರಂಭ ಆಗಿದೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಸಮೀಕ್ಷೆ ಅಲ್ಲಿನ ಮತದಾರರು ಕೂಡ ಭರ್ಜರಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಬಿಜೆಪಿ ಇಂದ ರತ್ನ ವಿಶ್ವನಾಥ ಮಾಮನೆ ಕಣದಲ್ಲಿದ್ರೆ ಕಾಂಗ್ರೆಸ್ ನಿಂದ ವಿಶ್ವಾಸ್ ವಸಂತ ವೈದ್ಯ ಕಣಕ್ಕಿಳಿದಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದಿಂದ ಆನಂದ್ ಸೌರಭ ಆನಂದ್ ಚೋಪ್ರಾ ಈಗಾಗಲೇ ಕಣದಲ್ಲಿದ್ದಾರೆ ಈ ಮೂವರ ನಡುವೆ ಯಾರಿಗೆ ಜನ ಬೆಂಬಲ ಇದೆ ಅನ್ನುವಂತ ರಿಸಲ್ಟ್ ಅನ್ನು 3 ಗಂಟೆಗೆ ನಿಮ್ಮ ಪವರ್ ಟಿವಿಯಲ್ಲಿ ನೀವು ವೀಕ್ಷಿಸಬಹುದು ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಸಮೀಕ್ಷೆ ನಡೆಯುತ್ತಿದೆ ಈ ನಡುವೆ ಅತಣಿ ಕ್ಷೇತ್ರದ ರಿಸಲ್ಟ್ ಅಲ್ಲಿನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಹೇಶ್ ಕುಮಟಳ್ಳಿ 61% ಲಕ್ಷ್ಮಣ ಸವದಿ 36% ಜೆಡಿಎಸ್ 2% ಇತರೆ 1%